ಜೂನ್ ಮೂವತ್ತು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು ಮತ್ತಾಯ ಹದಿಮೂರು ಮೂವತ್ತು ಕಾಲವು ಕೊಂಚ ಸುಗ್ಗಿಯ ಕೆಲಸ ಬಹಳ ಕೊಯ್ಯುವವರು ಬಹಳ ಕಡಿಮೆ ನಮ್ಮ ಪ್ರತಿಷ್ಠೆ ಪಡಿಸಿಕೊಂಡಿರುವ ಕಾಲದಲ್ಲಿ ಹಗಲಿರುವಾಗಲೇ ನಾವು ಕೆಲಸ ಮಾಡಬೇಕು ಯಾಕೆಂದರೆ ನಮಗೆ ಗೊತ್ತಿರುವಂತೆ ರಾತ್ರಿ ಬರುತ್ತದೆ ಆಗ ಯಾರೂ ಕೆಲಸ ಮಾಡಲಾರರು ನಾವು ನಮ್ಮ ಜೀವನವನ್ನು ಸಾವಿನ ಪರ್ಯಂತರ ಪ್ರತಿಷ್ಠೆ ಪಡಿಸಿಕೊಂಡಿದ್ದೇವೆ ನಮ್ಮ ಮಹಾಸುಗಿಯ ಯಜಮಾನನು ನಮಗೆ ಆಜ್ಞಾಪಿಸುವುದೇನೆಂದರೆ ನಾವು ನಿಜವಾದ ಗೋಧಿ ಕಾಳನ್ನು ಆರಿಸಿ ಆತನ ಕಣಜಕ್ಕೆ ತುಂಬುವುದು ಹೀಗಿರುವಾಗ ನಾವು ಲೋಕದ ಕಾರ್ಯಗಳಿಗಾಗಲಿ ಅನುಪಯುಕ್ತವಾಗಿ ಇತರೆ ವಿಷಯಗಳಿಗಾಗಲಿ ಅಥವಾ ಸಾಮಾಜಿಕ ಅನಾನುಕೂಲತೆಗಳಿಗಾಗಲಿ ಸಮಯವನ್ನು ವ್ಯರ್ಥ ಮಾಡದೆ ನಮಗಿರುವುಗಳಲ್ಲಿ ತೃಪ್ತರಾಗಿದ್ದು ಲೌಕಿಕ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡದೆ ಕರ್ತನು ನಮಗೆ ನೇಮಿಸಿರುವ ಕಾರ್ಯದಲ್ಲಿ ಮಗ್ನರಾಗಿ ಹೃದಯಪೂರ್ವಕವಾಗಿಯೂ ಪ್ರಾಮಾಣಿಕವಾಗಿಯೂ ದುಡಿದು ಆತನ ಮೆಚ್ಚುಗೆಗೆ ಪಾತ್ರರಾಗಿ ಆತನಿಂದ ಫಲಾನಂಬಿಕಸ್ಥನಾದ ಒಳ್ಳೆಯ ಆಳು ನೀನು ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬ ಮಾತನ್ನು ಕರ್ತನಿಂದ ಕೇಳೋಣ ಆಮೇನ್